RV Educational Institutions, Shivananda Sharma Memorial RV College, UGPG Programs Research Center, Video Lectures, and ISR Initiative. ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮೂಹ ಸಂಸ್ಥೆಗಳ ಭಾಗವಾದ ಎಸ್ಎಸ್ಎಂಆರ್ವಿ ಮಹಾವಿದ್ಯಾಲಯವು ದೇಶದ ಪ್ರಸಿದ್ಧ ಮಹಾವಿದ್ಯಾಲಯಗಳಲ್ಲಿ ಒಂದಾಗಿದೆ. ಕೊರೋನಾ ಸಾಂಕ್ರಾಮಿಕ ಕಾಯಿಲೆ ಹರಡುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಮ್ಮ ವಿದ್ಯಾಲಯವು ವಿದ್ಯಾರ್ಜನೆಗೆ ಅಡಚಣೆಯಾಗದಂತೆ ವಿಡಿಯೋ ತರಗತಿಗಳನ್ನು ಸಿದ್ಧಪಡಿಸಿ ವಿದ್ಯಾರ್ಥಿಗಳಿಗೆ ತಲುಪಿಸುವ ಕಾರ್ಯ ಮಾಡುತ್ತಿದೆ. ಈ ಸಂದರ್ಭದಲ್ಲಿ ಕನ್ನಡ ವಿಭಾಗದಿಂದ ನಾನು ಡಾಕ್ಟರ್ ಜ್ಯೋತಿ ಹೊಸೂರ್ಕರ್ ಬಿಕಾಂ ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಪಠ್ಯವಾದ ಹೊಸ ಸಹಸ್ರಮಾನದಲ್ಲಿ ಸೃಜನಶೀಲ ಸಾಹಿತ್ಯ ಎಂಬ ಪಾಠವನ್ನು ಕಲಿಸುತ್ತಿದ್ದೇನೆ. ದಯವಿಟ್ಟು ಈ ಪಾಠವನ್ನು ಕೊನೆಯವರೆಗೆ ಕೇಳಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಸಾಹಿತ್ಯ ಪರಂಪರೆ ಕಾಲಕಾಲಕ್ಕೆ ಬದಲಾಗುತ್ತಾ ಬಂದಿದ್ದರೂ ಅದರ ಅಂತಃಸತ್ವ ಒಂದೇ ಆಗಿರುವುದು ವಿಶೇಷ. 10ನೇ ಶತಮಾನವು ಮೊದಲ ಸಹಸ್ರಮಾನವಾದರೆ 20ನೇ ಶತಮಾನವು ಎರಡನೇ ಸಹಸ್ರಮಾನವಾಗಿದೆ. ಮೊದಲ ಹಾಗೂ ಎರಡನೇ ಸಹಸ್ರಮಾನದ ಸಾಹಿತ್ಯದ ಕುರಿತು ಪ್ರಸ್ತುತ ಪಾಠದಲ್ಲಿ ವಿಮರ್ಶಿಸಲಾಗಿದೆ. ಜಾಗತೀಕರಣದ ಕಾರಣದಿಂದಾಗಿ ಸಾಹಿತ್ಯ ಈಗ ಕೇವಲ ಭಾರತೀಯ ಪರಂಪರೆಗೆ ಮಾತ್ರ ಮೀಸಲಾಗಿ ಉಳಿದಿಲ್ಲ. ಭಾರತದ ಸಾಹಿತ್ಯದ ಮೇಲೆ 20ನೆಯ ಶತಮಾನದಲ್ಲಿ ಆಂಗ್ಲ ಸಾಹಿತ್ಯದ ಪ್ರಭಾವ ಅಧಿಕವಾಗಿದೆ. ಪ್ರಸ್ತುತ ಹೊಸ ಸಹಸ್ರಮಾನದಲ್ಲಿ ಸೃಜನಶೀಲ ಸಾಹಿತ್ಯ ಎಂಬ ಪಾಠದಲ್ಲಿ ಶ್ರೀ ವ್ಯಾಸರಾಯ ಬಲ್ಲಾಳ ಅವರು ಬದಲಾಗುತ್ತಿರುವ ಪರಿಸ್ಥಿತಿಯಲ್ಲಿ ಸಾಹಿತ್ಯದ ಜೀವಂತಿಕೆಯನ್ನು ಕುರಿತು ವಿಮರ್ಶಾತ್ಮಕವಾಗಿ ಚರ್ಚಿಸಿದ್ದಾರೆ. ಲೇಖಕರ ಪರಿಚಯ. ಶ್ರೀ ವ್ಯಾಸರಾಯ ಬಲ್ಲಾಳ ಅವರು ಖ್ಯಾತ ಲೇಖಕರು, ಕಾದಂಬರಿಕಾರರು ಮತ್ತು ಅಂಕಣಕಾರರು. ಇವರು 1ನೇ ಡಿಸೆಂಬರ್ 1923 ಉಡುಪಿಯಲ್ಲಿ ಜನಿಸಿದರು. ಮುಂಬೈನ ಹೆಸರಾಂತ ಪತ್ರಿಕೆಗಳಲ್ಲಿ ಇವರು ವಿವಿಧ ಸಾಮಾಜಿಕ ಸಂಗತಿಗಳ ಬಗ್ಗೆ ಅಂಕಣಗಳನ್ನು ಬರೆದಿದ್ದಾರೆ. ಸಂಪಿಗೆ, ಮಂಜರಿ, ಕಾಡುಮಲ್ಲಿಗೆ, ತ್ರಿಕಾಲ ಇವು ವ್ಯಾಸರಾಯ ಬಲ್ಲಾಳರು ಬರೆದ ಕಥಾಸಂಕಲನಗಳು. ಇವರು ಅನುರಕ್ತೆ, ವಾತ್ಸಲ್ಯ ಪಥ, ಉತ್ತರಾಯಣ ಮೊದಲಾದ ಕಾದಂಬರಿಗಳನ್ನು, ನಾನೊಬ್ಬ ಭಾರತೀಯ ಎಂಬ ಪ್ರವಾಸ ಕೃತಿಯನ್ನು ರಚಿಸಿದ್ದಾರೆ. ಇವರ ಕಾಡುಮಲ್ಲಿಗೆ, ಅನುರಕ್ತೆ ಕೃತಿಗಳಿಗೆ ಮೈಸೂರು ಸರ್ಕಾರದ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ. ಇವರು ಕಾರ್ಕಳದಲ್ಲಿ ನಡೆದ 9ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಮಾನವನ ಮನಸ್ಸು ಬದುಕಿನ ಸತ್ಯತೆಗಳಿಗೆ, ದಾರ್ಶನಿಕತೆಗೆ ತೆರೆದುಕೊಳ್ಳುವ ರೀತಿಯಲ್ಲಿಯೇ ಸೃಜನಶೀಲತೆಗೂ ತೆರೆದುಕೊಳ್ಳುತ್ತದೆ. ಎಲ್ಲ ಸೃಜನಶೀಲ ತುಡಿತದ ಮೂಲದಲ್ಲಿರುವ ಹೊಸತೆನಿಸುವ ಸತ್ಯಗಳನ್ನು, ಚಲುವನ್ನು ಅರಸುವ ನೋವು, ಸಾಮಾಜಿಕ ಒತ್ತಡಗಳನ್ನು ಗಮನಿಸಿದಾಗ ಹೊಸ ಸಹಸ್ರಮಾನದ ಸಾಹಿತ್ಯದ ಇತಿಹಾಸದ ಅರಿವು ನಮಗೆ ಆಗುತ್ತದೆ. ಆಧುನಿಕ ನಾಗರಿಕತೆಯ ಪ್ರಧಾನ ಲಕ್ಷಣಗಳಾದ ವೈಜ್ಞಾನಿಕ, ತಾಂತ್ರಿಕ ಅಂಶಗಳ ಪ್ರಗತಿಯಲ್ಲಿ ನಾವು ಕಾಣುತ್ತಾ ಬಂದ ಮೌಲ್ಯ ಪ್ರಜ್ಞೆಯ ಬದಲಾವಣೆಗಳು ಸಹ ಸಾಹಿತ್ಯದಲ್ಲಿ ಪ್ರಧಾನ ಪಾತ್ರ ವಹಿಸುತ್ತವೆ. ಭಾರತೀಯ ಸಾಹಿತ್ಯ ಪರಂಪರೆಯನ್ನು ಅವಲೋಕಿಸುವಾಗ ನಾವು ಅದರ ವಿವಿಧ ಆಯಾಮಗಳನ್ನು ಗಮನಿಸಬೇಕಾಗುತ್ತದೆ. ಆದ್ದರಿಂದ ಪ್ರಸ್ತುತ ಪಾಠವನ್ನು ಭಾರತೀಯ ಕಾವ್ಯಮೀಮಾಂಸೆ, ಆಧುನಿಕ ಸಾಹಿತ್ಯದ ಮೇಲೆ ವಿಜ್ಞಾನ ತಂತ್ರಜ್ಞಾನಗಳ ಪ್ರಭಾವ, ಬದಲಾದ ಕಾಲದಲ್ಲಿಯೂ ಸ್ತ್ರೀ ಸಂವೇದನೆಗೆ ಇರುವ ಆದ್ಯತೆ ಮೊದಲಾದ ಉಪವಿಭಾಗಗಳಲ್ಲಿ ನಿರೂಪಿಸಲಾಗಿದೆ. ಹೊಸ ಸಹಸ್ರಮಾನದಲ್ಲಿ ಸಾಹಿತ್ಯದ ಪರಿಕಲ್ಪನೆ. ಭಾರತದಲ್ಲಿ ಹೊಸ ಸಹಸ್ರಮಾನದ ಸೃಜನಶೀಲ ಸಾಹಿತ್ಯದ ಪರಿಕಲ್ಪನೆ ಆಂಗ್ಲ ಭಾಷೆಯ ಪ್ರಭಾವವನ್ನು ಹೊಂದಿದೆ. ಈಗಲೂ ಜಾಗತೀಕರಣಕ್ಕೆ ಮೂಲ ಕಾರಣ ಆಂಗ್ಲ ಭಾಷೆಯೇ ಆಗಿರುವುದರಿಂದ ಸಾಹಿತ್ಯವು ಆಂಗ್ಲದ ವಿಚಾರ ಸರಣಿಗೆ ಅನುಗುಣವಾಗಿಯೇ ಮಾನದಂಡಗಳನ್ನು ಅನುಸರಿಸಬೇಕಾಗಿದೆ. ಆಂಗ್ಲ ಭಾಷೆಯ ಶೇಕ್ಸ್ಪಿಯರ್ನನ್ನು ಸಹಸ್ರಮಾನದ ಸಾಹಿತಿ ಎಂದು ಸಾಹಿತ್ಯ ವಲಯ ಗುರುತಿಸಿದೆ. ಆದರೂ ಯುರೋಪಿನ ಸಾಹಿತ್ಯ ವಲಯದಲ್ಲಿ ಗ್ರೀಕ್ ಕವಿ ಪೋವರ್ ಅಜರಾಮರನಾಗಿದ್ದಾನೆ. ಅವನ ಕೃತಿ ಈಲಿಯಡ್ 3000 ವರ್ಷಗಳ ಕಾಲದಿಂದಲೂ ಜನರ ಮನಸ್ಸಿನಲ್ಲಿದೆ. ಅಂದರೆ ಕಾಲಘಟ್ಟ ಬದಲಾದರೂ
ಸಾಹಿತ್ಯ ಕೃತಿಯಲ್ಲಿ ಅಂತಸ್ತತ್ವವಿದ್ದರೆ ಆ ಕೃತಿ ಸಾರ್ವಕಾಲಿಕವಾಗಿರುತ್ತದೆ. ಭಾರತೀಯ ಸಾಹಿತ್ಯವನ್ನು ಗಮನಿಸಿದಾಗ ರಾಮಾಯಣ ಮಹಾಭಾರತಗಳಿಗೆ ದೇಶ ಕಾಲಗಳ ಮಿತಿಯೇ ಇಲ್ಲ. ಅವು ದೇಶ ಕಾಲಗಳನ್ನು ಮೀರಿದ ಸಾಹಿತ್ಯ ಕೃತಿಗಳಾಗಿವೆ. ಭಾರತೀಯ ಕಾವ್ಯ ಮೀಮಾಂಸೆ. ಭಾರತೀಯ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತಗಳ ಹುಟ್ಟನ್ನು ನಾವು ನೋವಿನಲ್ಲಿಯೇ ಗುರುತಿಸುತ್ತೇವೆ. ಕ್ರೌಂಚ ಪಕ್ಷಿಗಳ ನೋವು ರಾಮಾಯಣದ ಆವಿರ್ಭಾವಕ್ಕೆ ಕಾರಣವಾದರೆ, ದಾಯಾದಿ ಮತ್ಸರಕ್ಕೆ ಈಡಾದ ದ್ರೌಪದಿಯ ನೋವು ಮಹಾಭಾರತಕ್ಕೆ ಕಾರಣವಾಯಿತು. ಇವುಗಳ ಸಾಹಿತ್ಯಿಕ ಪ್ರಸ್ತುತತೆ ಈಗಿನ ಸಾಹಿತ್ಯದ ಸ್ತ್ರೀ ಸಂವೇದನೆಗೂ ಕಾರಣವಾಗಿದೆ. ಮಹಾಭಾರತ ನಾಟಕ ಅಮೆರಿಕದ ಬ್ರಾಡ್ವೇ ರಂಗಭೂಮಿಯಲ್ಲಿ ಪ್ರದರ್ಶನಗೊಂಡು ಜನಮೆಚ್ಚುಗೆ ಪಡೆದುದು ಭಾರತೀಯ ಸಾಹಿತ್ಯದ ವೈಶಿಷ್ಟ್ಯವನ್ನು ನಿರೂಪಿಸುತ್ತದೆ. ಜೊತೆಗೆ ಸಂಕೀರ್ಣ ಜೀವನ ಕ್ರಮದ ಬದಲಾವಣೆಯ ನಡುವೆಯೂ ಮಹಾಭಾರತದ ಪ್ರಸ್ತುತತೆ ಮಾಸಿಲ್ಲ ಎಂಬುದನ್ನು ಇದು ತೋರಿಸುತ್ತದೆ. ರಾಮಾಯಣ ಮಹಾಭಾರತ ಕಾವ್ಯಗಳು ಭಾರತದ ಎಲ್ಲ ಭಾಷೆಗಳ ಮೇಲೆ ಪ್ರಭಾವ ಬೀರಿದ್ದರೂ, ಬದಲಾಗುತ್ತಿರುವ ಸನ್ನಿವೇಶದಲ್ಲಿ ಭಾರತದ ಸಾಹಿತ್ಯವು ಜಾಗತೀಕರಣಕ್ಕೆ ತಕ್ಕಂತೆ ಬದಲಾಗುತ್ತಿದೆ. ವಿಶ್ವದ ಎಲ್ಲ ಸಾಹಿತ್ಯಗಳು ಇಂದು ಆಂಗ್ಲ ಭಾಷೆಯ ವರ್ಚಸ್ಸಿನಿಂದ ಪ್ರಭಾವಿತವಾಗಿವೆ. ಆದರೆ ಭಾರತೀಯ ಕಾವ್ಯ ಪರಂಪರೆಯನ್ನು ಗಮನಿಸಿದಾಗ ನಮ್ಮ ಸಾಹಿತ್ಯ ಇನ್ನೂ ರಾಮಾಯಣ, ಮಹಾಭಾರತ, ಪಂಚತಂತ್ರ, ಕಥಾ ಸರಿತ್ಸಾಗರ, ಬೇತಾಳ, ಪಂಚವಿಂಶತಿ ಮೊದಲಾದ ಕಥಾ ಸಾಹಿತ್ಯದಿಂದ ಹಾಗೂ ಮೌಖಿಕ ಸಾಹಿತ್ಯವಾದ ಜನಪದ ಸಾಹಿತ್ಯದಿಂದ ಪ್ರಭಾವಿತವಾಗಿರುವುದು ಕಂಡುಬರುತ್ತದೆ. ಕಾಲ ಎಷ್ಟೇ ಬದಲಾದರೂ ಯಾವುದೇ ಪರಂಪರೆಯ ಪ್ರಭಾವ ನಮ್ಮ ಸಾಹಿತ್ಯದ ಮೇಲೆ ಆದರೂ, ಭಾರತೀಯ ಮೂಲಸತ್ವ ನಮ್ಮ ಸಾಹಿತ್ಯದ ಮೇಲೆ ತನ್ನದೇ ಆದ ಪ್ರಭಾವವನ್ನು ಬೀರಿದ್ದನ್ನು ನಾವು ಕಾಣಬಹುದು. ಹಾಗಾಗಿಯೇ ಭಾರತದ ಯಾವ ಸಾಹಿತಿಯು ಯಾವುದೇ ಕೃತಿ ರಚಿಸಿದರೂ ಅದರಲ್ಲಿ ನಮ್ಮ ಸಾಹಿತ್ಯದ ಅಂತಸ್ತತ್ವದ ಪ್ರಭಾವ ಕಂಡುಬರುತ್ತದೆ. ಈಗಲೂ ನಮ್ಮ ಸಾಹಿತ್ಯದ ಇತಿಹಾಸವನ್ನು ಆಧುನಿಕ ಮೌಲ್ಯ ಪರಂಪರೆಯ ವರೆಗಲ್ಲಿಗೆ ಹಚ್ಚಿ ನೋಡಿದಾಗ, ಆಧುನಿಕತೆಯ ಜೊತೆ ನಮ್ಮ ಸಾಹಿತ್ಯದ ಮೂಲಸತ್ವವನ್ನು ಅನುಸರಿಸಿರುವುದನ್ನು ನೋಡಬಹುದು. ಸಾಹಿತ್ಯದ ಮೇಲೆ ವಿಜ್ಞಾನ ತಂತ್ರಜ್ಞಾನಗಳ ಪ್ರಭಾವ. ಇಂದು ವಿಜ್ಞಾನ ಹಾಗೂ ತಂತ್ರಜ್ಞಾನಗಳ ಪ್ರಭಾವ ಕೇವಲ ಸಮಾಜ ಬಳಸುವ ವಸ್ತುಗಳ ಮೇಲೆ ಅಷ್ಟೇ ಅಲ್ಲ, ಸಾಹಿತ್ಯದ ಮೇಲೂ ಆಗಿದೆ. ಡಾರ್ವಿನ್ನನ ವಿಕಾಸವಾದ, ಮಾರ್ಕ್ಸ್ನ ಸಮತಾವಾದ, ಸಿಗ್ಮಂಡ್ ಫ್ರಾಯ್ಡನ ಮನೋವಿಶ್ಲೇಷಣೆಯ ಸಿದ್ಧಾಂತಗಳು, ಕರ್ಕೆಗಾರ್ಡನ್ ಅಸ್ತಿತ್ವವಾದಿ ಚಿಂತನೆ ಮೊದಲಾದವುಗಳಿಂದ ಪ್ರಭಾವಿತವಾದ ಸಾಹಿತ್ಯವನ್ನು ಈ ಸಹಸ್ರಮಾನದಲ್ಲಿ ಗಮನಿಸಬಹುದಾಗಿದೆ. ಒಂದು ಕಾಲದಲ್ಲಿ ಸಾಹಿತ್ಯ ಕೇವಲ ಓದುಗರ ವಿರಾಮ ಕಾಲದ ಮನರಂಜನೆಯ ಸಾಧನವಾಗಿತ್ತು. ಆದರೆ ಈಗ ಅದು ಬದುಕಿಗೆ, ಬದುಕಿನ ಎಲ್ಲ ಸಂಭಾವ್ಯತೆಗಳಿಗೆ ಭಾಷ್ಯ ಬರೆಯುವ ಸಾಧನವಾಗಿ ಮುಂದುವರೆದಿದೆ. ಆದರೆ ಪಾಶ್ಚಾತ್ಯ ಸಾಹಿತ್ಯದ ದೈತ್ಯ ಪ್ರತಿಭೆಗಳಾದ ಶೇಕ್ಸ್ಪಿಯರ್, ದೋಸ್ತೋವಸ್ಕಿ, ಟಾಲ್ಸ್ಟಾಯ್, ಜಾಯ್ಸ್ ಮೊದಲಾದವರ ಸಾಹಿತ್ಯದಲ್ಲಿ ವೈಜ್ಞಾನಿಕ ಹಿನ್ನೆಲೆಯನ್ನು ಗಮನಿಸಲಾಗದು. ಅದೇ ರೀತಿ ಕಾಳಿದಾಸ, ವ್ಯಾಸ, ವಾಲ್ಮೀಕಿಗಳನ್ನು ಸಹ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡಲಾಗದು. ಅಂದರೆ ಒಂದನೆಯ ಸಹಸ್ರಮಾನದ ಸಾಹಿತ್ಯಕ್ಕಿಂತ ಎರಡನೇ ಸಹಸ್ರಮಾನದ ಸಾಹಿತ್ಯ ಭಿನ್ನ ನೆಲೆಗೆ ತನ್ನನ್ನು ತಾನು ಒಡ್ಡಿಕೊಳ್ಳುತ್ತಿದೆ. ಹಳೆಯ ಪರಂಪರೆಯನ್ನು ಮರೆಯದೆ ಹೊಸ ಪರಂಪರೆಯನ್ನು ಹುಟ್ಟುಹಾಕುತ್ತಿರುವುದು ಭಾರತೀಯ ಸಾಹಿತ್ಯದ ವೈಶಿಷ್ಟ್ಯವಾಗಿದೆ. ವೈಜ್ಞಾನಿಕ ಪ್ರಗತಿಯು ಸಮಾಜದ ಎಲ್ಲ ನೋವನ್ನು ನಿವಾರಿಸುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಆದರೂ ಸುಖದ ಪರಿಕಲ್ಪನೆಗಳಿಗೆ ಹೊಂದಿಕೊಂಡು ಮುಂದೆ ಸಾಗುತ್ತಿರುವ ಗ್ರಾಹಕ ಸಂಸ್ಕೃತಿ ಮುಂದೆ ಸಾಕಷ್ಟು ನೋವುಗಳಿಗೆ ಕಾರಣವಾಗಬಲ್ಲದು. ಆದ್ದರಿಂದ ಬದುಕಿನ ಸಮಸ್ಯೆಗಳ ವಿಶ್ಲೇಷಣೆಯಲ್ಲಿ ದಾರ್ಶನಿಕ ಆಯಾಮಗಳು ಪ್ರಮುಖವಾಗುತ್ತವೆ. ಆದ್ದರಿಂದಲೇ ಹಿಂದಿನ ಸಹಸ್ರಮಾನದ ಸಾಹಿತ್ಯದ ಹಿನ್ನೆಲೆಯಲ್ಲಿಯೇ ಹೊಸ ಸಹಸ್ರಮಾನದ ಸಾಹಿತ್ಯ ಮುಂದುವರಿಯುವುದು ಅನಿವಾರ್ಯವಾಗಿದೆ. ಈ ಕಾರಣದಿಂದ ನೋವನ್ನು ತಿರಸ್ಕರಿಸಬೇಕು ಎಂಬ ಹೊಸ ಪರಂಪರೆಯನ್ನು ಬಿಟ್ಟು ಹೊಸ ಸಹಸ್ರಮಾನದಲ್ಲೂ ನೋವೇ ಚಿರಕಾಲ ಶೋಧಿಸಬೇಕಾದ ಸತ್ಯವಾಗಿ ಉಳಿಯುತ್ತದೆ ಎಂದು ಬಲ್ಲಾಳರು ವಿವರಿಸಿದ್ದಾರೆ. ಸಾಹಿತ್ಯದ ಸ್ತ್ರೀ ಸಂವೇದನೆ. ಹೊಸ ಸಹಸ್ರಮಾನದಲ್ಲಿಯೂ ರಾಮಾಯಣ ಮಹಾಭಾರತಗಳಂತೆ ಸ್ತ್ರೀ ಸಂವೇದನೆಯೇ ಪ್ರಧಾನ ಅಂಶವಾಗಿದೆ. ಬಂಗಾಳದ ಶರತ್ ಚಂದ್ರ ಚಟರ್ಜಿ ಅವರು ಕಳೆದ ಶತಮಾನದ ಮಹತ್ವದ ಲೇಖಕರೆಂದು ಪ್ರಸಿದ್ಧಿ ಪಡೆದುದು ಅವರ ಸ್ತ್ರೀ ಶೋಷಣೆಯ ಕುರಿತ ನಿಲುವಿನಿಂದ. ಇವರು ಬಂಕಿಂಚಂದ್ರ ಚಟರ್ಜಿ, ರವೀಂದ್ರನಾಥ ಠಾಕೂರರ ಮಟ್ಟಕ್ಕೆ ಬಾರದ
ಭಾವುಕ ಲೇಖಕರೆಂದು ಟೀಕೆಗೆ ಒಳಗಾಗಿದ್ದರೂ ಅವರ ಕೃತಿಗಳಲ್ಲಿ ಈ ಶೋಷಣೆ ಅನ್ಯಾಯಕ್ಕೊಳಗಾದ ಸ್ತ್ರೀಯ ಮೂಕ ವೇದನೆಯನ್ನು ಸ್ಪಷ್ಟವಾಗಿ ಅಭಿವ್ಯಕ್ತಿಸಿದ್ದನ್ನು ಕಾಣಬಹುದಾಗಿದೆ. ಇವರ ಚರಿತ್ರಹೀನ ಕೃತಿಯ ಕಿರಣ್ಮಯಿ, ಶ್ರೀಕಾಂತ ಕೃತಿಯ ರಾಜಲಕ್ಷ್ಮಿ ಮೊದಲಾದ ಪಾತ್ರಗಳು ಸ್ತ್ರೀ ಸಂವೇದನೆಯ ಸಾರ್ವಕಾಲಿಕ ಆಯಾಮಗಳನ್ನು ಸಾರುತ್ತವೆ. ಪಾಶ್ಚಾತ್ಯರಲ್ಲಿ ಸಹ ವರ್ತಮಾನದ ಸಂವೇದನೆಗಳಾದ ಬಡತನ, ಅಸಮಾನತೆ, ಸರ್ವಾಧಿಕಾರದ ದಬ್ಬಾಳಿಕೆ, ಯುದ್ಧ, ಮತೀಯ ಮೂಲಭೂತವಾದಿತ್ವ, ಸ್ವಾತಂತ್ರ್ಯ ಹರಣ, ಜನಾಂಗಿಕ ಹಾಗೂ ವರ್ಣದ್ವೇಷ ಮೊದಲಾದ ವಿಷಯಗಳೇ ಸಾಹಿತ್ಯಿಕ ಅಂಶಗಳಾಗಿದ್ದರೂ ಇವುಗಳ ಹಿಂದಿನ ನೋವೇ ಪ್ರಧಾನವಾಗಿರುವುದನ್ನು ಕಾಣಬಹುದು. ಕನ್ನಡದಲ್ಲಿಯೂ ಸ್ತ್ರೀ ಸಂವೇದನೆಯನ್ನು ಕುರಿತ ಸೃಜನಶೀಲತೆಯ ತುಡಿತವನ್ನು ನೋಡಬಹುದು. ನಮ್ಮ ಮಹಾಕಾವ್ಯಗಳಾದ ರಾಮಾಯಣ, ಮಹಾಭಾರತಗಳ ಪ್ರಮುಖ ಸ್ತ್ರೀ ಪಾತ್ರಗಳನ್ನು ಸ್ತ್ರೀ ಸಂವೇದನೆಯ ದೃಷ್ಟಿಯಿಂದ ಪರಿಶೀಲಿಸುವ ಸಾಹಿತ್ಯ ಕೃತಿಗಳು ಪ್ರಕಟಗೊಂಡಿವೆ. ಇಲ್ಲಿ ಸ್ತ್ರೀ ಸಂವೇದನೆ ವೈಚಾರಿಕ ನೆಲೆಯಲ್ಲಿಯೂ ಸಾಹಿತ್ಯಿಕವಾಗಿ ಮಹತ್ವದ ವಿವೇಚನೆಗೆ ಒಳಗಾಗುತ್ತಿದೆ. ಪುರಾಣ ಪಾತ್ರಗಳಾದ ಅಹಲ್ಯೆ, ದ್ರೌಪದಿ ಮೊದಲಾದ ಪಾತ್ರಗಳನ್ನು ಪುನರ್ ಮೌಲ್ಯಮಾಪನ ಮಾಡಿದ ಕೃತಿಗಳು ಬಂದಿವೆ. ಶತಮಾನಗಳಿಂದಲೂ ಸ್ತ್ರೀ ಅನುಭವಿಸುತ್ತಾ ಬಂದಿರುವ ನೋವು ಸಾರ್ವಕಾಲಿಕ ಮಹತ್ವ ಪಡೆದು ಸೃಜನಶೀಲ ತುಡಿತಕ್ಕೆ ಕಾರಣವಾಗುತ್ತಿರುವುದು ಗಮನಾರ್ಹ ಸಂಗತಿ. ಆಧುನಿಕ ಪರಂಪರೆಯಲ್ಲಿ ವೀಣಾ ಶಾಂತೇಶ್ವರ್, ಪ್ರತಿಭಾನಂದ ಕುಮಾರ್, ಅನಸೂಯಾ ಕಾಂಬ್ಳೆ, ಬಿಟಿ ಲಲಿತಾ ನಾಯಕ್ ಮೊದಲಾದವರ ಕೃತಿಗಳಲ್ಲಿ ಸ್ತ್ರೀಪರ ಸಂವೇದನೆಯನ್ನು ನಾವು ಕಾಣಬಹುದಾಗಿದೆ. ಪ್ರಸ್ತುತ ಲೇಖನದ ಉಪಸಂಹಾರ. ಬದಲಾಗುತ್ತಿರುವ ವ್ಯವಸ್ಥೆಯಲ್ಲಿ ಕಂಪ್ಯೂಟರ್ ತನ್ನ ಕಬಂಧ ಬಾಹುಗಳನ್ನು ಚಾಚಿ ಎಲ್ಲವನ್ನೂ ತನ್ನ ತೆಕ್ಕೆಗೆ ಎಳೆದುಕೊಳ್ಳುತ್ತಿದೆ. ಕಂಪ್ಯೂಟರ್ನಿಂದಾಗಿ ಆಡಳಿತ, ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಚಟುವಟಿಕೆಗಳೆಲ್ಲ ಹೊಸ ರೂಪ ಪಡೆಯುತ್ತಿವೆ. ಮುಂದೊಮ್ಮೆ ಮಾನವನ ಏಕಾಂತ ಚಿಂತನೆ, ಓದುವ ಪ್ರವೃತ್ತಿ ಮೊದಲಾದವನ್ನು ಕಂಪ್ಯೂಟರ್ಗಳೇ ನಿರ್ಧರಿಸುವ ಸಾಮಾಜಿಕ ಪರಿಸ್ಥಿತಿಗೆ ಸ್ಪಂದಿಸಬೇಕಾದ ವಾತಾವರಣ ಉಂಟಾಗಬಹುದು. ಆದರೂ ವೈಜ್ಞಾನಿಕ ಮುನ್ನಡೆಯ ನಡುವೆಯೂ ಹೊಸ ಸಹಸ್ರಮಾನದಲ್ಲಿ ನೋವೇ ಸಾಹಿತ್ಯ ಆಕೃತಿ ಪಡೆಯುತ್ತದೆ. ಬಡತನ, ಆರ್ಥಿಕ ಅಸಮಾನತೆ, ಜನಸಂಖ್ಯೆಯ ಹೆಚ್ಚಳ, ನಿರಕ್ಷರತೆ, ಮತಾಂಧತೆ ಮೊದಲಾದವು ಹೆಚ್ಚಿರುವಲ್ಲಿ ಸೃಜನಶೀಲ ಕೃತಿಗಳು ಹೊರಬರುತ್ತವೆ. ಈ ನಿಟ್ಟಿನಲ್ಲಿ ಭಾರತ, ದಕ್ಷಿಣ ಆಫ್ರಿಕಾ, ದಕ್ಷಿಣ ಅಮೆರಿಕಾದಂತಹ ರಾಷ್ಟ್ರಗಳೇ ಹೊಸ ಸಹಸ್ರಮಾನದ ವಿಶ್ವಮಾನ್ಯ ಸಾಹಿತ್ಯ ಕೃತಿಗಳನ್ನು ಒದಗಿಸಬಹುದು ಎಂದು ಹೇಳಬಹುದಾಗಿದೆ. ಆದರೂ ನಮ್ಮ ಮುಂದೆ ಪ್ರಕೃತಿಯ ಚೆಲುವಿಗೆ ಸ್ಪಂದಿಸಬೇಕಾದ ಮಾನವನ ಮನಸ್ಸು ಪರಿಸರದ ಕುರಿತಾದ ಕಾಳಜಿಯಲ್ಲಿಯೇ ತೃಪ್ತಿಪಟ್ಟುಕೊಳ್ಳಬೇಕೇ? ಗಣಕಯಂತ್ರಗಳು ನೀಡುವ ದೃಶ್ಯ ಮಾಧ್ಯಮಗಳನ್ನು ನೆಚ್ಚಿಕೊಳ್ಳುವ ಮೂಲಕ ಸಾಹಿತ್ಯ ಕಲೆಗಳನ್ನು ಸಹ ಪರೋಕ್ಷವಾಗಿಯೇ ದೃಶ್ಯ ಮಾಧ್ಯಮಕ್ಕೆ ತರುವ ಅಭಿರುಚಿಯನ್ನು ತನ್ನದಾಗಿಸಿಕೊಳ್ಳಬೇಕೇ? ಜೀವವಾಹಿ ತಂತ್ರಜ್ಞಾನ ಮನುಷ್ಯನ ಅಸ್ತಿತ್ವಕ್ಕೆ ಅರ್ಥವಿಲ್ಲವೆನ್ನುವ ಸಿನಿಕತನವನ್ನು ಬೆಳೆಸಬಹುದೇ ಎಂಬೆಲ್ಲ ಪ್ರಶ್ನೆಗಳನ್ನು ಈ ಸಹಸ್ರಮಾನ ಎದುರಿಸಬಹುದೇ ಎಂಬ ಯೋಚನೆಗಳು ನಮ್ಮನ್ನು ಕಾಡತೊಡಗುತ್ತವೆ. ಈ ನಿಟ್ಟಿನಲ್ಲಿ ವ್ಯಕ್ತಿತ್ವ, ಸೌಂದರ್ಯ, ಜಿಜ್ಞಾಸೆ, ನೈತಿಕವಾಗುವ ಪ್ರಕ್ರಿಯೆ ಹೊಸ ಸಹಸ್ರಮಾನದಲ್ಲಿ ನಮ್ಮ ಮುಂದಿನ ನೈತಿಕತೆಯ ಮಾನದಂಡದ ಸಂವೇದನೆಗಳನ್ನು ತಂದುಕೊಡಬಹುದು ಎಂದು ಹೇಳುವುದು ಕಷ್ಟ. ಇದಿಷ್ಟು ಈ ಪಾಠದ ಕುರಿತಾಗಿ ನೀಡಬಹುದಾದ ಪ್ರಸ್ತುತಿ. ತಮಗೆಲ್ಲ ಇದು ಉಪಯೋಗ ಆಗುತ್ತದೆ ಎಂದು ನಂಬಿದ್ದೇನೆ. ಧನ್ಯವಾದಗಳು.